ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಮಿತ್ರರೇ, ಇಂದು ಭೂಮಿಯ ಚಲನೆಗಳ ಬಗ್ಗೆ ತಿಳಿದುಕೊಳ್ಳೋಣ. 1543 ಪೋಲೆಂಡಿನ ನಿಕೋಲಸ್ ಕೋಪರ್ನಿಕಸ್ ಎಂಬ ವಿಜ್ಞಾನಿಯು ಭೂಮಿಗೆ ಚಲನೆ ಇರುವುದನ್ನು ಮೊದಲು ಕಂಡುಹಿಡಿದನು ಹಾಗೂ ಇವನು ಸೂರ್ಯ ಕೇಂದ್ರವಾದವನ್ನು ಮೊದಲು ಪ್ರತಿಪಾದಿಸಿದನು. ಎಲ್ಲ ಗ್ರಹಗಳು ತಮ್ಮ ಮೈ ಸುತ್ತಲೂ ಸುತ್ತುತ್ತ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತದೆ ಎಂದು ಮೊದಲು ತಿಳಿಸಿಕೊಟ್ಟನು. ದೈನಂದಿನ ಚಲನೆ. ಭೂಮಿಯು ತನ್ನ ಮೈ ಸುತ್ತಲೂ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಸುತ್ತುವ ಚಲನೆಗೆ ದೈನಂದಿನ ಚಲನೆ ಎನ್ನುವರು. ಭೂಮಿಯು ತನ್ನ ಮೈ ಸುತ್ತಲೂ ಒಂದು ಸುತ್ತು ಪೂರ್ತಿಗೊಳಿಸಲು 23:56.4 ಅವಧಿ ತೆಗೆದುಕೊಳ್ಳುತ್ತದೆ. ಈ ಅವಧಿಯನ್ನು 24 ಪರಿಗಣಿಸಲಾಗಿದೆ. 23:56.4 ಅವಧಿಗೆ ನಾಕ್ಷತ್ರಿಕ ದಿನ ಎನ್ನುವರು. ನಾಕ್ಷತ್ರಿಕ ದಿನ ಎಂದರೆ ಒಂದು ನಕ್ಷತ್ರ ಯಾವುದೇ ಒಂದು ರೇಖಾಂಶದ ಮೇಲೆ ಬಂದು ನಂತರ ಅದೇ ನಕ್ಷತ್ರ ಮತ್ತೆ ಅದೇ ರೇಖಾಂಶದ ಮೇಲೆ ಬರಲಿಕ್ಕೆ ಬೇಕಾಗುವಂತಹ ಅವಧಿಯಾಗಿದೆ. ಇದಕ್ಕೆ 23:56.4 ಅವಧಿ ಬೇಕಾಗುತ್ತದೆ. ನಾಕ್ಷತ್ರಿಕ ದಿನ ಇದು ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಭೂಮಿಯ ಒಂದು ಭ್ರಮಣದ ಅವಧಿಯಾಗಿದೆ. ಸೌರ ದಿನದಲ್ಲಿ 24 ಅವಧಿ ಇರುವುದು. ಸೌರ ದಿನವೆಂದರೆ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯಕ್ಕೆ ಬೇಕಾಗುವಂತಹ ಅವಧಿ 24 ಅಥವಾ ಇಂದು ಸೂರ್ಯ ನೆತ್ತಿ ಮೇಲೆ ಬಂದು ನಾಳೆ ಮತ್ತೆ ಸೂರ್ಯ ನೆತ್ತಿ ಮೇಲೆ ಬರಲಿಕ್ಕೆ ಬೇಕಾಗುವಂತಹ ಅವಧಿ 24. ಇದಕ್ಕೆ ಸೌರ ದಿನ ಎನ್ನುವರು. ಸೌರ ದಿನ ಇದು ಸೂರ್ಯನಿಗೆ ಸಂಬಂಧಿಸಿದ ಭೂಮಿಯ ಒಂದು ಭ್ರಮಣದ ಅವಧಿಯಾಗಿದೆ. ಸೌರ ದಿನಕ್ಕೂ ಮತ್ತು ನಾಕ್ಷತ್ರಿಕ ದಿನಕ್ಕೂ ಇರುವ ವೇಳೆಯ ವ್ಯತ್ಯಾಸ 3:56 ಸೌರ ದಿನ ನಾಕ್ಷತ್ರಿಕ ದಿನಕ್ಕಿಂತ 3:56 ಹೆಚ್ಚಾಗಿರುತ್ತದೆ. ಭೂಮಿಯ ದೈನಂದಿನ ಚಲನೆಯ ವೇಗ. ಭೂಮಿಯ ದೈನಂದಿನ ಚಲನೆಯ ವೇಗ 0° ಅಕ್ಷಾಂಶದಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಕಡೆಗೆ ಹೋದ ಹಾಗೆ ಕಡಿಮೆಯಾಗುತ್ತದೆ. ಕಾರಣ 0° ಅಕ್ಷಾಂಶದಲ್ಲಿ ಭೂಮಿಯ ಗಾತ್ರ ಹೆಚ್ಚಾಗಿರುವುದರಿಂದ ಅಲ್ಲಿ ವೇಗ ಹೆಚ್ಚಾಗಿರುತ್ತದೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಕಡೆಗೆ ಹೋದ ಹಾಗೆ ಭೂಮಿಯ ಗಾತ್ರ ಕಡಿಮೆಯಾಗುವುದರಿಂದ ಚಲನೆಯ ವೇಗವೂ ಸಹ ಕಡಿಮೆಯಾಗುತ್ತದೆ. 0° ಅಕ್ಷಾಂಶದಲ್ಲಿ ಭೂಮಿಯ ಚಲನೆಯ ವೇಗ ಪ್ರತಿ ಗಂಟೆಗೆ 1669.78 40° ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಭೂಮಿಯ ಚಲನೆಯ ವೇಗ ಗಂಟೆಗೆ 1120 60° ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಭೂಮಿಯ ಚಲನೆಯ ವೇಗ ಗಂಟೆಗೆ 850 ಹಾಗೂ 90° ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಚಲನೆಯ ವೇಗ 0. ಭೂಮಿಯ ಅಕ್ಷ. ಭೂಗೋಳದ ಮೇಲೆ ಭೂಮಧ್ಯದಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವ ಬಿಂದುಗಳನ್ನು ಸೇರಿಸುವಂತೆ ಹೇಳದ ಕಾಲ್ಪನಿಕ ರೇಖೆಗೆ ಭೂ ಅಕ್ಷ ಎನ್ನುವರು. ಇದು ಸಮಭಾಜಕ ವೃತ್ತಕ್ಕೆ ಲಂಬವಾಗಿದೆ. ಭೂಮಿಯು ತನ್ನ ಅಕ್ಷಕ್ಕೆ 66.5° ಪೂರ್ವಕ್ಕೆ ವಾಲಿದೆ ಹಾಗೂ ಭೂಮಿಯು ತನ್ನ ಸಮಭಾಜಕ ವೃತ್ತಕ್ಕೆ 23.5° ಪೂರ್ವಕ್ಕೆ ವಾಲಿದೆ. ದೈನಂದಿನ ಚಲನೆಯ ಪರಿಣಾಮಗಳು. ದೈನಂದಿನ ಚಲನೆಯಿಂದಾಗುವಂತಹ ಪರಿಣಾಮಗಳನ್ನು ನೋಡುವುದಾದರೆ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಭೂಮಿಯು ತನ್ನ ಮೈ ಸುತ್ತಲೂ ಸುತ್ತುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಉಷ್ಣಾಂಶದಲ್ಲಿ ವ್ಯತ್ಯಾಸವಾಗುತ್ತದೆ. ಭೂಮಿಯು ತನ್ನ ಮೈ ಸುತ್ತಲೂ ಸುತ್ತುವುದರಿಂದ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ ಅವಧಿಗಳಲ್ಲಿ ಉಷ್ಣಾಂಶದ ವ್ಯತ್ಯಾಸವಾಗುತ್ತದೆ. ದಿಕ್ಕುಗಳ ಚಲನೆ. ಭೂಮಿಗೆ ಯಾವುದೇ ನೈಸರ್ಗಿಕ ದಿಕ್ಕುಗಳಿರುವುದಿಲ್ಲ. ಈ ದಿಕ್ಕುಗಳನ್ನು ಮಾನವನಿಂದ ಮಾಡಲಾಗಿದೆ. ಸೂರ್ಯ ಉದಯಿಸುವ ದಿಕ್ಕು ಪೂರ್ವವೆಂದು, ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮವೆಂದು ಮಾಡಲಾಗಿದೆ. ಹೀಗೆ ಭೂಮಿಗೆ 8 ಮಾಡಲಾಗಿದೆ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಈ 4 ಮುಖ್ಯ ದಿಕ್ಕುಗಳಿಗೆ ಕಾರ್ಡಿನಲ್ ಬಿಂದುಗಳೆನ್ನುವರು. ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಉಪದಿಕ್ಕುಗಳಾಗಿರುತ್ತವೆ. ವೇಳೆಯ ಕಲ್ಪನೆ. ದಿನದ ಬೇರೆ ಬೇರೆ ವೇಳೆಯಲ್ಲಿ ಭೂಮಿಯ ಮೇಲೆ ಸೂರ್ಯನ ಸ್ಥಾನವು ಬದಲಾವಣೆಯಾಗುವುದರಿಂದ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ವೇಳೆಯಲ್ಲಿ ವ್ಯತ್ಯಾಸಗಳಾಗುತ್ತದೆ. ಮಾರುತಗಳು. ಭೂಮಿಯ ದೈನಂದಿನ ಚಲನೆಯಿಂದ ಉಷ್ಣಾಂಶದ ವ್ಯತ್ಯಾಸವಾಗುತ್ತದೆ. ಈ ಉಷ್ಣಾಂಶದ ವ್ಯತ್ಯಾಸದಿಂದ ಮಾರುತಗಳು ಉಗಮವಾಗುತ್ತವೆ. ಸಾಗರ ಪ್ರವಾಹಗಳು. ಭೂಮಿಯು ತನ್ನ ಮೈಸುತ್ತಲೂ ಸುತ್ತುವುದರಿಂದ ಸಾಗರ ಸಮುದ್ರಗಳಲ್ಲಿ ಪ್ರವಾಹಗಳು ಉಗಮವಾಗುತ್ತವೆ.
ಸಾಗರ ಪ್ರವಾಹಗಳು ಉತ್ತರ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೂ ಮತ್ತು ದಕ್ಷಿಣ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯ ವಿರುದ್ಧ ದಿಕ್ಕಿಗೂ ಚಲಿಸುತ್ತವೆ. ಉಬ್ಬರವಿಳಿತಗಳು, ಭೂಮಿಯ ದೈನಂದಿನ ಚಲನೆಯಿಂದ ಸಾಗರ ಸಮುದ್ರಗಳಲ್ಲಿ ಉಬ್ಬರವಿಳಿತಗಳು ಸಂಭವಿಸುತ್ತವೆ. ಪ್ರತಿದಿನ ಸಾಗರ ಮತ್ತು ಸಮುದ್ರಗಳಲ್ಲಿನ ನೀರಿನಲ್ಲಿ ಏರುಬ್ಬರಗಳು ಮತ್ತು ಇಳಿಯುಬ್ಬರಗಳು ಸಂಭವಿಸುತ್ತವೆ. ಭೂಮಿಯ ಗೋಳಾಕಾರ, ಭೂಮಿಯು ತನ್ನ ಮೈಸುತ್ತಲೂ ಸುತ್ತುವುದರಿಂದ ಭೂಮಿಯ ಗೋಳಾಕಾರದ ಕಲ್ಪನೆಯಾಗುತ್ತದೆ. ಭೂಮಿಯು ಗೋಳಾಕಾರವಾಗಿರುವುದರಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವಾಗುತ್ತದೆ. ರೇಖಾಂಶಗಳು, ಭೂಗೋಳದ ಮೇಲೆ 360 ಡಿಗ್ರಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಭೂಮಿಯು ತನ್ನ ಮೈಸುತ್ತಲೂ ಸುತ್ತುವುದರಿಂದ ಪ್ರತಿ ಒಂದು ರೇಖಾಂಶ 4 ನಿಮಿಷಗಳಿಗೊಮ್ಮೆ ಸೂರ್ಯನಿಗೆ ಎದುರಾಗುತ್ತದೆ. 360 ಡಿಗ್ರಿ ರೇಖಾಂಶಗಳು ಸೂರ್ಯನಿಗೆ ಎದುರಾಗಲು 24 ಗಂಟೆ ಅವಧಿ ಬೇಕಾಗುತ್ತದೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಒಂದು ಅಯಸ್ಕಾಂತದಂತೆ ವರ್ತಿಸುತ್ತವೆ. ಅಯಸ್ಕಾಂತೀಯ ಕಣಗಳು ಉತ್ತರ ಧ್ರುವದಲ್ಲಿನ ಕೆನಡಾ ದೇಶದ ಫ್ರಿನ್ಸ್ವಾಲ್ ದ್ವೀಪದಲ್ಲಿವೆ ಹಾಗೂ ದಕ್ಷಿಣ ಧ್ರುವದಲ್ಲಿ ಅಯಸ್ಕಾಂತೀಯ ಕಣಗಳು ಅಂಟಾರ್ಟಿಕದ ವಿಕ್ಟೋರಿಯಾ ಭೂಶಿರದಲ್ಲಿರುವುದರಿಂದ ದಿಕ್ಸೂಚಿ ಯಾವಾಗಲೂ ದಕ್ಷಿಣೋತ್ತರ ದಿಕ್ಕುಗಳನ್ನು ತೋರಿಸುತ್ತದೆ. ಭೂಮಿಯ ವಾರ್ಷಿಕ ಚಲನೆ, ಭೂಮಿಯು ಸೂರ್ಯನ ಸುತ್ತಲೂ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಸುತ್ತುವ ಚಲನೆಗೆ ವಾರ್ಷಿಕ ಚಲನೆ ಎನ್ನುವರು. ಭೂಮಿಯು ಸೂರ್ಯನ ಸುತ್ತಲೂ ಒಂದು ಸುತ್ತು ಪೂರ್ತಿಗೊಳಿಸಲು ತೆಗೆದುಕೊಳ್ಳುವಂತಹ ಅವಧಿ 365 ಕಾಲು ದಿನಗಳು. ಈ ಅವಧಿಗೆ ಸೌರ ವರ್ಷವೆಂದು ಕರೆಯುವರು. ಆದರೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 365 ದಿನಗಳು ಇರುತ್ತವೆ. ಉಳಿದ ಕಾಲು ದಿನ ಅಥವಾ 6 ಗಂಟೆಗಳನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಕೂಡಿಸಿ ಫೆಬ್ರವರಿ ತಿಂಗಳಲ್ಲಿ ಸೇರಿಸುವರು. ಫೆಬ್ರವರಿ ತಿಂಗಳು 3 ವರ್ಷಗಳವರೆಗೂ 28 ದಿನಗಳನ್ನು ಹೊಂದಿದ್ದು 4ನೇ ವರ್ಷಕ್ಕೆ ಅದು 29 ದಿನಗಳನ್ನು ಹೊಂದಿರುತ್ತದೆ. ಫೆಬ್ರವರಿ 29 ದಿನಗಳನ್ನು ಹೊಂದಿದ ವರ್ಷ 366 ದಿನಗಳನ್ನು ಹೊಂದಿರುತ್ತದೆ. 366 ದಿನಗಳನ್ನು ಹೊಂದಿದ ವರ್ಷಗಳಿಗೆ ಅಧಿಕ ವರ್ಷ ಎಂದು ಕರೆಯುವರು. ಫೆಬ್ರವರಿ 29 ಪ್ರತಿ 4 ವರ್ಷಗಳಿಗೊಮ್ಮೆ ಬರುತ್ತದೆ. ಅಂದು ಜನ್ಮದಿನ ಹಾಗೂ ತಿಥಿಗಳಿದ್ದರೆ ಅವುಗಳು ಸಹ 4 ವರ್ಷಗಳಿಗೊಮ್ಮೆ ಬರುತ್ತದೆ. ಅಧಿಕ ವರ್ಷ, 4ರಿಂದ ಭಾಗವಾಗುವ ವರ್ಷಗಳಿಗೆ ಅಧಿಕ ವರ್ಷ ಎನ್ನುವರು. ಉದಾಹರಣೆಗೆ 2000, 2004, 2008, 2016, 2020. ಅಧಿಕ ವರ್ಷಗಳಾಗಿವೆ. ಉದಾಹರಣೆಗೆ 2000ನೇ ಇಸವಿ ಅಧಿಕ ವರ್ಷವಿದ್ದಾಗ ಅದರ ಹಿಂದಿನ 25ನೇ ಅಧಿಕ ವರ್ಷ 1900ನೇ ಇಸವಿ ಅಥವಾ ಹಿಂದಿನ 50ನೇ ಅಧಿಕ ವರ್ಷ 1800ನೇ ಇಸವಿ ಅಥವಾ ಹಿಂದಿನ 100ನೇ ಅಧಿಕ ವರ್ಷ 1600ನೇ ಇಸವಿ 2000 ಇಸವಿಯ ಮುಂದಿನ 25ನೇ ಅಧಿಕ ವರ್ಷ 1100ನೇ ಇಸವಿ ಅಥವಾ ಮುಂದಿನ 50ನೇ ಅಧಿಕ ವರ್ಷ 2200ನೇ ಇಸವಿ ಅಥವಾ ಮುಂದಿನ 100ನೇ ಅಧಿಕ ವರ್ಷ 2400ನೇ ಇಸವಿ ಆಗುತ್ತದೆ. ಭೂಪಥ, ಭೂಮಿಯು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವ ಮಾರ್ಗಕ್ಕೆ ಭೂಪಥ ಎಂದು ಕರೆಯುವರು. ಭೂಪಥದ ಆಕಾರ ಅಂಡಾಕಾರವಾಗಿರುತ್ತದೆ. ಇದರ ಸುತ್ತಳತೆ 92,77,00,000 ಕಿಲೋಮೀಟರ್ಗಳಾಗಿರುತ್ತದೆ. ಭೂಮಿಯು ಈ ಭೂಪಥ ಮಾರ್ಗದ ಮೂಲಕ ಪ್ರತಿ ನಿಮಿಷಕ್ಕೆ 1763.8 ಕಿಲೋಮೀಟರ್ ವೇಗವಾಗಿ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು. ಭೂಮಿಯು ಅಂಡಾಕಾರದ ಭೂಪಥದ ಮೂಲಕ ಪ್ರದಕ್ಷಿಣೆ ಹಾಕುವಾಗ ಜನವರಿ 3ನೇ ತಾರೀಕಿಗೆ ಭೂಮಿ ಸೂರ್ಯನಿಗೆ ಸುಮಾರು 147,00,000 ಕಿಲೋಮೀಟರ್ ಸಮೀಪ ಬರುತ್ತದೆ. ಈ ದಿನಕ್ಕೆ ನೀಚಸ್ಥಾನ ಅಥವಾ ಉಪಸೌರ ಬಿಂದು ಎನ್ನುವರು. ಜುಲೈ 4ನೇ ತಾರೀಕಿಗೆ ಭೂಮಿ ಸೂರ್ಯನಿಂದ ಸುಮಾರು 152,00,000 ಕಿಲೋಮೀಟರ್ ದೂರ ಹೋಗುವುದು. ದೂರ ಹೋದಂತಹ ದಿನಕ್ಕೆ ಉಚ್ಚಸ್ಥಾನ ಅಥವಾ ಸೌರ ದೂರ ಬಿಂದು ಎನ್ನುವರು. ವಾರ್ಷಿಕ ಚಲನೆಯ ಪರಿಣಾಮಗಳು, ಅದರಲ್ಲಿ ವಿಷುವತ್ ಸಂಕ್ರಾಂತಿ ದಿನಗಳು. ವಿಷುವತ್ ಸಂಕ್ರಾಂತಿ ದಿನಗಳೆಂದರೆ ಸಮ ಹಗಲು ಮತ್ತು ಸಮ ರಾತ್ರಿಗಳನ್ನು ಹೊಂದಿದಂತಹ ದಿನಗಳಿಗೆ ವಿಷುವತ್ ಸಂಕ್ರಾಂತಿ ದಿನಗಳೆನ್ನುವರು. ಒಂದು ವರ್ಷದಲ್ಲಿ 2 ಸಲ ಮಾರ್ಚ್ 21 ಹಾಗೂ ಸೆಪ್ಟೆಂಬರ್ 23ರಂದು ಸೂರ್ಯನ ಲಂಬಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬಂದು ಬೀಳುತ್ತವೆ. ವರ್ಷದಲ್ಲಿ ಈ 2 ದಿನಗಳು ಅಂದರೆ ಮಾರ್ಚ್ 21 ಹಾಗೂ ಸೆಪ್ಟೆಂಬರ್ 23ರಂದು ಸಮಭಾಜಕ ವೃತ್ತದಲ್ಲಿನ ಎಲ್ಲ ಪ್ರದೇಶಗಳಲ್ಲಿ 12 ಗಂಟೆ ಹಗಲು ಮತ್ತು 12 ಗಂಟೆ ರಾತ್ರಿಯಾಗುವುದು. ಮಾರ್ಚ್ 21ಕ್ಕೆ ಮೇಷ ಸಂಕ್ರಾಂತಿ ಎಂತಲೂ ಹಾಗೂ ಸೆಪ್ಟೆಂಬರ್ 23ಕ್ಕೆ ತುಲಾ ಸಂಕ್ರಾಂತಿ ಎಂತಲೂ ಕರೆಯುವರು. ಇಪ್ಟಾರ್ಕಸ್ ಎಂಬಾತನು ವಿಷುವತ್ ಸಂಕ್ರಾಂತಿ ದಿನಗಳನ್ನು ಕಂಡುಹಿಡಿದನು. ಕಟಕಾಯನ, ಜೂನ್ 21ರಂದು ಸೂರ್ಯನ ನೇರ ಕಿರಣಗಳು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬಂದು ಬೀಳುತ್ತವೆ. ಈ ದಿನಕ್ಕೆ ಕಟಕಾಯನ ಎಂದು ಕರೆಯುವರು.
ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಉತ್ತರ ಗೋಳದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು. ಆದ್ದರಿಂದ ಜೂನ್ 21ರಿಂದ ಮುಂದೆ 6 ತಿಂಗಳುಗಳವರೆಗೆ ಉತ್ತರ ಗೋಳದಲ್ಲಿ ಬೇಸಿಗೆ ಕಾಲವಿರುತ್ತದೆ. ಅದೇ ಜೂನ್ 21ರಿಂದ ಮುಂದೆ 6 ತಿಂಗಳುಗಳವರೆಗೆ ದಕ್ಷಿಣ ಗೋಳದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ದಕ್ಷಿಣ ಗೋಳದಲ್ಲಿ ಚಳಿಗಾಲವಿರುತ್ತದೆ. ಹೀಗೆ ಉತ್ತರ ಗೋಳದಲ್ಲಿ ಬೇಸಿಗೆ ಕಾಲವಿರುವುದರಿಂದ ಉತ್ತರ ಗೋಳದಲ್ಲಿ ದೀರ್ಘ ಹಗಲುಗಳು ಮತ್ತು ಚಿಕ್ಕ ರಾತ್ರಿಗಳು ಇರುತ್ತವೆ, ಹಾಗೂ ದಕ್ಷಿಣ ಗೋಳದಲ್ಲಿ ಚಳಿಗಾಲವಿರುವುದರಿಂದ ದಕ್ಷಿಣ ಗೋಳದಲ್ಲಿ ದೀರ್ಘ ರಾತ್ರಿಗಳು ಹಾಗೂ ಚಿಕ್ಕ ಹಗಲುಗಳು ಕಂಡುಬರುತ್ತವೆ. ಜೂನ್ 21ರಂದು ಭಾರತದಲ್ಲಿ ದೊಡ್ಡ ಹಗಲು ಮತ್ತು ಚಿಕ್ಕ ರಾತ್ರಿ ಇರುತ್ತದೆ. ಈ ದಿನ ಕುತುಬ್ ಮಿನಾರಿನ ನೆರಳು ಮಧ್ಯಾಹ್ನ ಅವಧಿಯಲ್ಲಿ ಭೂಮಿಯ ಮೇಲೆ ಬೀಳುವುದಿಲ್ಲ. ಇದೇ ದಿನ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳ ಮಧ್ಯ ರಾಷ್ಟ್ರಗಳಲ್ಲಿ ದೀರ್ಘ ರಾತ್ರಿಗಳು ಮತ್ತು ಚಿಕ್ಕ ಹಗಲುಗಳು ಕಂಡುಬರುತ್ತವೆ. ಉತ್ತರ ಧ್ರುವದಲ್ಲಿ 24 ಗಂಟೆ ಹಗಲಾಗಿರುತ್ತದೆ. ಈ ದಿನ ನಾರ್ವೆ ದೇಶದಲ್ಲಿ 24 ಗಂಟೆ ಸೂರ್ಯ ಕಾಣಿಸುವನು. ಹಾಗಾಗಿ ನಾರ್ವೆ ದೇಶಕ್ಕೆ ಮಧ್ಯರಾತ್ರಿ ಸೂರ್ಯನ ನಾಡು ಅಥವಾ ಸೂರ್ಯ ಮುಳುಗದ ನಾಡು ಎಂದು ಕರೆಯುವರು. ಅದೇ ದಿನ ದಕ್ಷಿಣ ಧ್ರುವದಲ್ಲಿ 24 ಗಂಟೆ ರಾತ್ರಿ ಇರುವುದು. ಜೂನ್ 21ರಂದು ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯೋದಯ ಆಗಿ ವಾಯುವ್ಯ ದಿಕ್ಕಿನಲ್ಲಿ ಸೂರ್ಯಾಸ್ತವಾಗುವುದು. ಮಕರಾಯಣ ಡಿಸೆಂಬರ್ 22ರಂದು ಸೂರ್ಯನ ಲಂಬಕಿರಣಗಳು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬಂದು ಬೀಳುತ್ತದೆ. ಈ ದಿನವನ್ನು ಮಕರಾಯಣ ಎಂದು ಕರೆಯುವರು. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ದಕ್ಷಿಣ ಗೋಳದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು. ಆದ್ದರಿಂದ ಡಿಸೆಂಬರ್ 22ರ ನಂತರ 6 ತಿಂಗಳವರೆಗೆ ದಕ್ಷಿಣ ಗೋಳದಲ್ಲಿ ಬೇಸಿಗೆ ಕಾಲ ಇರುವುದು. ಅದೇ ಡಿಸೆಂಬರ್ 22ರ ನಂತರ 6 ತಿಂಗಳವರೆಗೆ ಉತ್ತರ ಗೋಳದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲವಿರುತ್ತದೆ. ದಕ್ಷಿಣ ಗೋಳದಲ್ಲಿ ಬೇಸಿಗೆ ಕಾಲ ಇರುವುದರಿಂದ ದೀರ್ಘ ಹಗಲುಗಳು ಮತ್ತು ಚಿಕ್ಕ ರಾತ್ರಿಗಳಿರುತ್ತವೆ. ಉತ್ತರ ಗೋಳದಲ್ಲಿ ಚಳಿಗಾಲವಿರುವುದರಿಂದ ದೀರ್ಘ ರಾತ್ರಿಗಳು ಮತ್ತು ಚಿಕ್ಕ ಹಗಲುಗಳಿರುತ್ತವೆ. ಡಿಸೆಂಬರ್ 22ರಂತೂ ಭಾರತದಲ್ಲಿ ದೀರ್ಘ ರಾತ್ರಿ ಮತ್ತು ಚಿಕ್ಕ ಹಗಲುಗಳಿರುತ್ತವೆ. ಅದೇ ದಿನ ಆಸ್ಟ್ರೇಲಿಯಾ, ಮಧ್ಯ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳ ರಾಷ್ಟ್ರಗಳಲ್ಲಿ ದೀರ್ಘ ಹಗಲುಗಳು ಮತ್ತು ಚಿಕ್ಕ ರಾತ್ರಿಗಳು ಇರುತ್ತವೆ. ಡಿಸೆಂಬರ್ 22ರಂದು ದಕ್ಷಿಣ ಧ್ರುವದಲ್ಲಿ 24 ಗಂಟೆ ಹಗಲು ಇರುತ್ತದೆ. ಅದೇ ಡಿಸೆಂಬರ್ 22ರಂದು ಉತ್ತರ ಧ್ರುವದಲ್ಲಿ 24 ಗಂಟೆ ರಾತ್ರಿ ಇರುತ್ತದೆ. ಡಿಸೆಂಬರ್ 22ರಂದು ಆಗ್ನೇಯ ದಿಕ್ಕಿನಲ್ಲಿ ಸೂರ್ಯೋದಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಸೂರ್ಯಾಸ್ತವಾಗುತ್ತದೆ. ಋತುಗಳು ಭೂಮಿಯು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವುದರಿಂದ ಹಾಗೂ ಭೂಮಿಯು ಪೂರ್ವಕ್ಕೆ ವಾಲಿದ್ದರಿಂದ ಭೂಮಿಯ ಮೇಲೆ ಋತುಗಳು ಉಂಟಾಗುತ್ತವೆ. ಒಂದು ವಸಂತ ಋತು. ಮಾರ್ಚ್ 21ರಿಂದ ಜೂನ್ 21ರ ಅವಧಿಯವರೆಗೆ ವಸಂತ ಋತುವಿರುವುದು. ವಸಂತ ಋತುವಿನಲ್ಲಿ 93 ದಿನಗಳು ಇರುತ್ತವೆ. ಎರಡು ಬೇಸಿಗೆ ಕಾಲ. ಜೂನ್ 21ರಿಂದ ಸೆಪ್ಟೆಂಬರ್ 23ರ ಅವಧಿಯವರೆಗೆ ಬೇಸಿಗೆ ಕಾಲವಿರುವುದು. ಬೇಸಿಗೆ ಕಾಲದಲ್ಲಿ 93 ದಿನಗಳು ಇರುತ್ತವೆ. ಮೂರು ಶರತ್ ಋತು. ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ರ ಅವಧಿಯವರೆಗೆ ಶರತ್ ಋತುವಿರುವುದು. ಶರತ್ ಋತುವಿನಲ್ಲಿ 90 ದಿನಗಳು ಇರುತ್ತವೆ. ನಾಲ್ಕು ಚಳಿಗಾಲ. ಡಿಸೆಂಬರ್ 22ರಿಂದ ಮಾರ್ಚ್ 21ರ ಅವಧಿಯವರೆಗೆ ಚಳಿಗಾಲವಿರುವುದು. ಚಳಿಗಾಲದಲ್ಲಿ 90 ದಿನಗಳು ಇರುತ್ತವೆ. ಈ ಮೇಲಿನ 4 ಋತುಗಳನ್ನು ಅಧಿಕ ವರ್ಷದಂದು ಮಾಡಲಾಗಿದೆ. ಅಧಿಕ ವರ್ಷದಲ್ಲಿ 366 ದಿನಗಳು ಇರುತ್ತವೆ. ಇದಿಷ್ಟು ಮಾಹಿತಿಯು ಕೂಡ ಭೂಮಿಯ ಚಲನೆಗಳು, ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಯ ಪರಿಣಾಮಗಳು ಹಾಗೂ ಋತುಗಳ ಮಾಹಿತಿಯನ್ನು ಕುರಿತ ಸವಿವರವಾಗಿದೆ. ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.